ಮಹಾಮಾರಿ ಕೊರೋನಾ ದೇಶದೆಲ್ಲೆಡೆ ತನ್ನ ಅಟ್ಟಹಾಸವನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಕಡೆಯೂ ಸೋಂಕಿದೆ. ಇದಕ್ಕೆಲ್ಲ ಪರಿಹಾರ ರಾಜ್ಯ ಸರ್ಕಾರ ಇದೇ ಬರುವ ಗುರುವಾರದಿಂದ ಲಾಕ್ಡೌನ್ ಹೇರಿದೆ. ಇದೆಲ್ಲದರ ಬಗ್ಗೆ ನಮ್ಮ ತಾಲೂಕಿನ ಜನತೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ, ನಾನು ಚಿದಾನಂದ ಇಡ್ಡಿ ಅಂತೇಳಿ ಈ ಪ್ರತೀಕ್ಷಾ ಫ್ಯಾನ್ಸಿ ಬಸ್ ಸ್ಟ್ಯಾಂಡಲ್ಲಿ ಇರುವಂಥದ್ದು. ಈ ಕೊರೋನಾದಿಂದ ಲಾಕ್ಡೌನ್ ಮಾಡುವ ಬಗ್ಗೆ ಹೇಳುವುದಾದರೆ ಖಂಡಿತ ಬಿಸ್ನೆಸ್ಗೆ ಖಂಡಿತವಾಗಿ ಪೆಟ್ಟು ಉಂಟು. ಆದರೆ ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದರೆ ಯಶಸ್ವಿ ಆಗ್ಬೋದು. ಇದು ತರಕಾರಿ ಅಂಗಡಿ, ಜೀನ್ಸ್ ಅಂಗಡಿ ಅದೆಲ್ಲ ಓಪನ್ ಕೊಡ್ತಾರೆ, ಮಾಂಸದ ಅಂಗಡಿ ಓಪನ್ ಕೊಡ್ತಾರೆ, ಅದನ್ನು ಓಪನ್ ಕೊಟ್ಟು ಇದು ಲಾಕ್ಡೌನ್ ಮಾಡೋದು ಖಂಡಿತವಾಗಿ ಪ್ರಯೋಜನ ಇಲ್ಲ. ಮಾಡೋದಾದರೆ ಕರ್ಫ್ಯೂ ಥರ ಎಲ್ಲವನ್ನು ಲಾಕ್ಡೌನ್ ಮಾಡಿದರೆ ಖಂಡಿತ ಕೊರೋನಾ ನಿಯಂತ್ರಣ ಸಾಧ್ಯ ಅಂತ ನನ್ನ ಅನಿಸಿಕೆ. ಸಂತೋಷ ಬಂದಿದೆ ಪಡಂಗಡಿ. ಲಾಕ್ಡೌನ್ ಒಂದೈತೆ, ಈ ಕೊರೋನಾ ಜಾಸ್ತಿ ಜಾಸ್ತಿ ಆಗೊಂದು ಇದಾಗ ಒಂಜಿ 10 ದಿನ ತೊಗೊಂಡು ಕಂಪ್ಲೀಟ್ ಬಂದು ಅಲ್ಕೊಂಡು ಬೆಸ್ಟ್ ಇಂದು ನಮ್ಮ ಆಲೋಚನೆ. ಬಿಸ್ನೆಸ್ ಹೊತ್ತು ಫಿಟ್ ಆಪ್ನ ಹೌದಲ್ಲಿ ತೊಂದರೆ ಇಜ್ಜಿ ಈ ಕೊರೋನಾ ಅನ್ಕೊಂಡು ನಿರ್ಮೂಲನೆ ಅಂಡ ಎಡ್ಡ ಅನ್ಕೊಂಡು ನಮ್ಮ ಅಭಿಪ್ರಾಯ. ಈ 10 ದಿನಕ್ಕೆ ಕಂಪ್ಲೀಟ್ ಬಂದವಡು. ನನ್ನ ಹೆಸರು ಸ್ಕಂದ ಆಗುಂಬೆ. ಈಗ ನಾಡಿದ್ದಿಂದ ಲಾಕ್ಡೌನ್ ಅಂತ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಒಂದು ಥರದಲ್ಲಿ ಇದು ಒಳ್ಳೆಯದು ಅಂತ ಅನಿಸುತ್ತೆ. ಕಾರಣ ಜನರು ಆಲ್ರೆಡಿ ಒಮ್ಮೆ ಪ್ರಿಪೇರ್ ಆಗಿ ಎಲ್ಲ ರೀತಿಯಾಗಿ ರೋಗವನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡವರು ಮತ್ತೆ ಬೀದಿಗೆ ಬಂದರು, ರೋಗ ಜಾಸ್ತಿ ಹರಡ್ತಾ ಇದೆ. ಬಟ್ ಈಗ ಇದನ್ನು ಮತ್ತೊಮ್ಮೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದರೆ ಆದಷ್ಟು ಮನೆಯೊಳಗಿರುವಂಥದ್ದು ಈ ಕ್ಷಣದಲ್ಲಿ ಅನಿವಾರ್ಯ. ನಷ್ಟ ಆಗುತ್ತೆ, ಬೇರೆ ಎಲ್ಲ ತೊಂದರೆ ಆಗುತ್ತೆ, ಎಲ್ಲವನ್ನೂ ಒಪ್ಪಬಹುದು. ಆದರೆ ಜೀವಕ್ಕಿಂತ ಯಾವುದೋ ದೊಡ್ಡದಾಗಿದ್ದೆ ಇಲ್ಲದೇ ಇರೋದರಿಂದ ಈ ಕ್ಷಣದಲ್ಲಿ ಲಾಕ್ಡೌನ್ ಅಗತ್ಯ ಇದೆ. ಬಹುಶಃ ಮತ್ತೆ ಮತ್ತೆ ಲಾಕ್ಡೌನ್ ಮಾಡಿ ಅಂದರೆ ಯಾರೂ ಒಪ್ಪಲ್ಲ, ಹೌದು. ಆದರೆ ಇದೊಂದು ಕೊನೆ ಪ್ರಯತ್ನ ಅನ್ನೋ ಹಾಗೆ ಸರ್ಕಾರ ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ನನ್ನ ಹೆಸರು ಮೊಹಮ್ಮದ್ ಹುಸೇನ್ ಅಂತೇಳಿ. ನನ್ನೊಂದು ಅಭಿಪ್ರಾಯ ಏನಂದರೆ, ಈ COVID-19 ಕೇಸಸ್ ಜಾಸ್ತಿ ಆದಾಗ ಏನು ಮಾಡಿದ್ರೆ ಅಂದರೆ ನಮ್ಮದು ಲಾಕ್ಡೌನ್ ಫ್ರೀ ಮಾಡಿದ್ದಾರೆ, ಕಮ್ಮಿ ಇರುವಾಗ ಫುಲ್ ಲಾಕ್ಡೌನ್ ಮಾಡಿದರು. ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಲಾಕ್ಡೌನ್ ಪುನಃ ಕಂಟಿನ್ಯೂ ಮಾಡಿದ್ದಾರೆ. ಇದು ನಾವೇನು ಸರ್ಕಾರ ತಗೊಳ್ಳೋದು ಒಂದೊಂದು ಕ್ರಮ ಅಷ್ಟೇನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಏನು ಕಠಿಣ ಕ್ರಮ ಅಂತ ಹೇಳ್ತಾರೆ, ಅದೇನು ಜನರಿಗೆ ಪ್ರಯೋಜನಕ್ಕೆ ಬೀಳ್ತಾ ಇಲ್ಲ. ಹಾಗೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಈಗೇನು ಕೊಟ್ಟು ಏನು 7 ದಿವಸ ಏನು ಲಾಕ್ಡೌನ್ ಮಾಡುವಂತ ಹೇಳಿದ್ದಾರೆ, ಅದು ಜನರು ಸ್ಪಂದನೆ ಮಾಡಿದರೆ ಈ COVID-19 ಸ್ವಲ್ಪ ಮಟ್ಟಿಗಾದರೂ ತಡೆಯಬಹುದು ಅಂತ ನಮ್ಮ ಅಭಿಪ್ರಾಯ. ಎನ್ನಬಹುದಾದ್ರೆ ಸಂತೋಷ ಅಂದರು ಕೊಯ್ಯೂರು ಗ್ರಾಮ ಮಲೆಬೆಟ್ಟು ಪಾರ್ಕಿಂಗ್ನ ಎಂಕ್ಳಿಗೆ ಈ ಲಾಕ್ಡೌನು ಇತ್ತೆ ಮಲ್ಪನ ಹಿಡ್ದವರ ಮತ್ತು ಈ ಕೊರೋನಾದ ಹೆಂಚಿನ ನಿಬಂಧನೆ ಉಂಟು ಅವೇನು ಮಲ್ತಿಜಿಂಡ ನೆತ್ತ ಒಂದು ಪ್ರಭಾವ ಜಾಸ್ತಿ ಹಾಕ್ಕೊಂಡು ಅಪ್ಪಾಗ ಎಂಕ್ಲೆಗೆ ಅವುಲ ಒಂಜಿ 10 ದಿನಟ್ಟು 4 ದಿನ ಬೆನ್ಕಂದು ಬಂಡ ಅವುಲ ಒಂದೆಲೆ ಕಾಪುಂಡು. ಮತ್ತೆ ಲಾಕ್ಡೌನ್ ಮಲ್ತೇರಿಂದ ಬಂಡ ಎಂಕ್ಲೆಗೆ ಒಂಜಿ ಮಧ್ಯಾಹ್ನ ಮುಟ್ಟ ಮಲ್ತೇರಿಂದ ಬಂಡಲ್ಲ ಅವಕ್ಕೆ ಎಂಕ್ಲೆ ರಿಕ್ಷಾ ಚಾಲಕ ಇರುವಂತೆ ಎಂಕ್ಲೆ ಅವಲ ಉಂಡು ಒಂದು ಬಂಡ ಆಯ್ತಾ ಪರವಾದು ಎಂಕ್ಲೆ ಒಂದೊಂದು ಫುಲ್ ಲಾಕ್ಡೌನ್ ಮಲ್ಪೇರಿಂದ ಬಂಡ ಒಂಜಿ 2 ವಾರ ಮಲ್ಪೇರಿಂದ ಬಂಡಲ ಉಂಡು ಬುಕ್ಕ ಒಂಜಿ ಎಂಕ್ಲೆಗೆ ಒಂದು ಸಿಂಧು ಸೇವಾ ಸಿಂಧುದ ಒಂಜಿ 5,000 ತಿಕ್ಕುನ ಕರ್ನಾಟಕ ಸರ್ಕಾರದಿಂದ ಬಂಡೇರು. ಅವು ಬ್ಯಾಜ್ ಇತ್ತನಕ್ಲೆ ಮಾತ್ರ ಬಂಡೇರು. ಆಯ್ತಕ್ಕೆ ಎಂಕ್ಲೆ ಬ್ಯಾಜ್ ಇಪ್ಪನಕ್ಲೆ ಎಂಕ್ಲೆ ಅಪ್ಲಿಕೇಶನ್ ಪಾಡ್ದ ಎಂಕ್ಲೆ ಏನಲ್ಲ ಬೈಜ್ಜಿ ಬರು ಒಂದು ಅಪೇಕ್ಷೆ ಉಂಡು ಅಂಡ ಬ್ಯಾಡ್ಜ್ ಇಜ್ಜಾದನಕ್ಲೆಗೆ ದಾದ ಅಂದ ಪಾಪ ಅಕ್ಲ ರಿಕ್ಷಾ ಡ್ರೈವರ್ ನಕ್ಲತ್ತ ಒಂಜಿ ಗಾಡಿದ ಇದು ಇಲ್ಲೇರು ಅಕ್ಲೆ ಬ್ಯಾಜ್ ಇಜ್ಜಿಂದ ಹತ್ತಿ ಅಕ್ಲೆ ಎಲ್ಲ ಸವಲತ್ತು ತಿಕ್ಕೋಡು ಒಂದು ಒಂದು 5 ಬೇಗ ತಿಕ್ಕಿಂಡ ಅಕ್ಲೆಗೆ ಹೆಲ್ಪ್ ಆಗು ಒಂದು ಏಪ ಒಂದು ವರ್ಷ ಬುಡ್ದು ತಿಕ್ಕಿಂಡ ಅವು ಎಂಚ ಹೆಲ್ಪ್ ಆಗ್ಬಿಡು ಈ ಸಂದರ್ಭಕ್ಕೆ. ಏನಪ್ಪದವ್ರು ಪ್ರಿನ್ಸನ್ ರೇಗು ಅಂದ ನಾನು IT ಇಂಜಿನಿಯರ್. ಇನ್ಸ್ಟಾಲೇಷನ್ ಸೆಟಪ್ ಮಲ್ಲಿ ತಂದಲ್ಲೇ ಐತೆ ಬ್ಯಾಂಕ್ ಬ್ರಾಂಚಸ್ಗೆ. ಲಾಕ್ಡೌನ್ದವಾಗೆ ಪಂಡ ಇದು ನೆಕ್ಸ್ಟ್ ಡೇ 16th ಲಾಕ್ಡೌನ್ ಸ್ಟಾರ್ಟ್ ಆಗ ಅಂತ ಬಂದ್ಪೇರು ಆ್ಯಂಡ್ ಅಲ್ಲ ಐ ಆಮ್ ನಾಟ್ ಶ್ಯೂರ್ ಕಿ ಅಂಚೆ ಎಕ್ಸಾಕ್ಟ್ ಆನ್ ಉಂಡ್ ನಾನು ಕೆಲವು ಪಂಡ ನ್ಯೂಸ್ ಇಡ್ತೂನಾಗ ಬಾರ್ ಓಪನ್ ಬಾಕ ಹೋಟೆಲ್ಸ್ ಓಪನ್ ಬ್ಯಾಂಕ್ಸ್ ಓಪನ್ ಆ್ಯಂಡ್ ರನ್ನಿಂಗ್ ಫುಲ್ ಇಟ್ ಲಾಕ್ಡೌನ್ ಅನ್ಪಂಡ್ರೆ ಆಪುಜಾವ್ ಪಂಡ ವೆಹಿಕಲ್ಸ್ ಪೂರ ಮೂವಿಂಗ್ ಆಪೊಂಡು ಜನ ಪೂರ ಪಿದಾಯ ರೋಡು ಡೇಪ್ ಅಂಚೆ ಇತ್ತಂಡ ಅವು ಲಾಕ್ಡೌನ್ ಅನ್ ನೆಂಚ ಆಪೊಂಡು ಬಾಕ ಡಿಸ್ಟೆನ್ಸ್ ಮೇಂಟೆನೆನ್ಸ್ ನಾಟ್ ಶ್ಯೂರ್ಲಿ ಆದ ಡಿಸ್ಟೆನ್ಸ್ ಮೇಂಟೈನ್ ಜನ ನನ್ನೆಲ್ಲ ಮಲ್ತೊಂದಿದ್ದಾರ. ಗಣೇಶ್ ಪೈ ಪೈ ಬಜಾರ್ ಅಂತೇಳಿ. ಲಾಕ್ಡೌನ್ ಒಳ್ಳೆಯದು, ಒಂದು 10 ದಿನದ್ದು ಲಾಕ್ಡೌನ್ ಇಟ್ಟರೆ ಒಳ್ಳೆಯದು ನನ್ನ ಲೆಕ್ಕದಲ್ಲಿ. ವ್ಯಾಪಾರ ವಹಿವಾಟೆಲ್ಲ ತೊಂದರೆ, ಆದರೆ ಈ ಸೀಕಿನ ಇದು ನೋಡುವಾಗ ಬೇಕಾಗ್ಬೋದು. ಕೀರ್ತನ್ ಅಂತ. ಲಾಕ್ಡೌನ್ ಬೇಕು, ಯಾಕಂದರೆ ನಮ್ಮ ಜಾಗ್ರತೆಯನ್ನು ನಾವು ವಹಿಸ್ಕೊಳ್ಳೋದಾದರೆ ಮಾತ್ರ ಲಾಕ್ಡೌನ್ ಬೇಕು.
ಈಗ ಈ ಸೊಸೈಟಿಲಿ ಏನಾಗಿದೆ ಅಂದರೆ ಕೊರೋನಾ ತುಂಬಾ ಹರಡ್ತಿರೋದ್ರಿಂದ ನಾವು ಲಾಕ್ಡೌನ್ನ ಕಟ್ಟುನಿಟ್ಟಾಗಿ ನಾವು ಮಾಡ್ತಿದ್ದಾರೆ. ಈಗ ರಾಜಕೀಯದವರೆಲ್ಲ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತಿದ್ದಾರೆ. ಅದೇ ರೀತಿ ಜನರು ಕೂಡ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಲಾಕ್ಡೌನ್ನ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಕೊರೋನಾ ಎಂಬ ಮಹಾಮಾರಿ ರೋಗವು ಇತ್ತೀಚೆಗೆ ತುಂಬ ಹರಡುತ್ತಾ ಇದೆ. ನಮ್ಮ ಸರ್ಕಾರವು ಈ ರೋಗವನ್ನು ತಡೆದು ಹತೋಟಿಗೆ ತರಲು ಆದಷ್ಟು ಪ್ರಯತ್ನ ಪಡುತ್ತದೆ. ಈ ಸೋಂಕಿನಿಂದ ಪಾರಾಗಲು ನಾವೆಲ್ಲರೂ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೀಗೆ ಸಾಧ್ಯವಾದಷ್ಟು ಮುಂಜಾಗ್ರತೆಯನ್ನು ಮಾಡುತ್ತೇವೆ. ಆದರೂ ಈ ಸೋಂಕು ಇತ್ತೀಚೆಗೆ ವಿಪರೀತವಾಗಿ ಹರಡುವುದರಿಂದ ನಮ್ಮ ಸರ್ಕಾರ ತೆಗೆದುಕೊಂಡ ಸಂಪೂರ್ಣ ಲಾಕ್ಡೌನ್ ನಿರ್ಧಾರವನ್ನು ನಾನು ಸ್ವೀಕರಿಸುತ್ತೇನೆ. ನನ್ನ ಹೆಸರು ಪದ್ಮರಾಜ್ ಅಂತ, ಭಾರತ್ ಸುಪಾರಿ. ಜನರಿಗೆ ತೊಂದರೆ, ವ್ಯವಹಾರಕ್ಕೆ ವ್ಯಾಪಾರಕ್ಕೆ ವ್ಯಾಪಾರಸ್ಥನಾಗಿ ನಮಗೆಲ್ಲ ತೊಂದರೆ, ಮತ್ತು ಜನರ ಹಿತದೃಷ್ಟಿಯಲ್ಲಿ ಬೇಕೆಲ್ಲ. ಎನ್ನಪ್ಪದರ ಹೇಮಂತ್ ಬಂಡದಿ. ಲಾಕ್ಡೌನ್ ಆಂಡಿಡ್ಡೆ ದಯಬಂಡ ಜನಕ್ಕೆಲ್ಲ ಸಮಸ್ಯೆ ಭಾರಿ ಜಾಸ್ತಿ ಆಯ್ತಂಡಿ. ಕೊರೋನಾ ಹಿಡಿದವರ ಪೂರ ಸಮಸ್ಯೆ ಜಾಸ್ತಿ ಆಯ್ತಂಡಿ. ಇಂಗ್ಲಿಗೆ ಓಪನ್ ಮಲ್ತಿಲ್ನ ವ್ಯಾಪಾರ ಇಜ್ಜಿ ಅಂಚಿನ ಸಮಸ್ಯೆ ಆಯ್ತಂಡಿ. ಅಂಡ್ ಅಲ್ಲಿ ಲಾಕ್ಡೌನ್ ಆದ ಈ ಸಮಸ್ಯೆ ಸರಿ ಅಂಡ ಭಾರಿ ಎಡ್ಡೆ ಅಂದ ಇಂಗ್ಲೂ ಅಂಜಿ ಪನ್ಪುನು. ಎನ್ನಪ್ಪದರೆ ರಘುರಾಮ್ ಪಂಡದೆ. ಯಾನೆ ಕೊಯ್ಯೂರು ಹೊಡೆದು ಬೆಳ್ತಂಗಡಿ ರಿಕ್ಷಾ ಚಾಲಕ್ಕೆ ಮಕ ರಿಕ್ಷಾದ ಪನ್ನು ಇತ್ತದ ಈ ಕೊರೋನಾ ಹೊಡೆದವರ ಮತ್ತೆ ಜೀವನ ಒಂಚೂರು ಎಂಗಲ್ನ ಜೀವನ ಪೂರ ರಿಕ್ಷಾ ದೇಪುಣ ರಿಕ್ಷಾ ತಕ್ಲಿಕ್ಕೆ ಭಾರಿ ಒಂಜಿ ತೊಂದರೆ ಆತಂಡೆ. ಸುಮಾರು ದಯಬಂಡ ಇನಿ ಪೆಟ್ರೋಲು ಡೀಸಿಲ್ ರೇಟ್ ಜಾಸ್ತಿ ಏನು ಹಿಡ್ದಾರ ಈ ಬಾಡಿಗೆ ಪೂರ ಜನಕ್ಲಿಗೆಲ್ಲ ಕೆಲಸ ಜನ ನಡೆದಾರ ಜನಕ್ಲು ಪೂರ ಗಾಡಿ ಪೂರ ಮಲ್ಪುಜೇರಿ ಹೆಚ್ಚಿನಕ್ಲೆ ಸರ್ವೇ ಒಂದು ಎಂಗೇಜ್ ಪೂರ ಮಲ್ತೊಂದು ಹೋಗುಜೇರಿ ಜರ್ದಾರ ಜೀವನ ಒಂಚೂರು ಭಾರಿ ಕಷ್ಟ ಆತಂಡೆ. ಒಕ್ಕ ದಾತ ಮಂಡ ನೆಕ್ಸ್ಟ್ ಇತ್ತೆ ಲಾಕ್ಡೌನ್ ಉಂಡು ಒಂದು ಪನ್ಪೇ ಐಟ್ ಈ ಡ್ರೈವರ್ ನಕ್ಲಿಗೆ ದಾದಂಡಲ್ಲ ಒಂಜಿ ಗಿಫ್ಟು ಕೊರ್ಪುಣ ಲೆಕ್ಕೋಡು ಒಂಜಿ ದಾದಂಡ ಆಗ್ಲಿಗೆ ಒಂಜಿ ಸೌಕರ್ಯ ಅವರು ಒಂದು ಸಾರ್ವಜನಿಕರನ್ನ ಒಂಜಿ ಒಂದೆರಡು ಪನ್ಪುಣ ದಯಬಂಡ ಮುಲ್ಪ ಪಾರ್ಟಿದ ಒಂದೆರಡು ಪಾತ್ರ ನಲತ್ತು ಸಾರ್ವಜನಿಕರು ಒಂಜಿ ಹೆಲ್ಪ್ ಆಗೋಣ ಅಂಚಿನ ಒಂಜಿ ಕೆಲಸಲ ಪೂರ ಆಣನಾಂಡ ಒಂಜಿ ತಾಲೂಕು ತಾಲೂಕು ಮಟ್ಟವ್ರದ್ದು ಡೇ ಆಣನಾಂಡ ಬೆಸ್ಟ್ ತರ್. ನಮ್ಮ ಬುಧರ್ ಸಂಜಯ್ ಶೆಟ್ಟಿಂದು ಬೆಳ್ತಾಣೆ ತಾಲೂಕದೆ ಹಣೆ ಒಂಚೂರು ಈ ಕೊರೋನಾ ನಡೆದಾರ ವ್ಯಾಪಾರ ಒಂಚೂರು ಕಮ್ಮಿ ಉಂಡು ಮುಖ ಜನಕ್ಲೆ ಮಾತ್ರ ಓಡಿದು ಹೋತೇರಿ ಈ ಕೊರೋನಾ ಕೊರೋನಾ ಲಾಕ್ಡೌನ್ ಮಲ್ಪನ್ನ ಎಡ್ಡೆ ಜನಕ್ಲೆ ಒಂಚೂರು ಸರ್ ಬಾಬುಗೌಡೆ ನನ್ನ ಏನು ಪುಟ್ಟದನ ಊರು ವೇಣೂರು ಮೂಡುಕೋಡಿ ಏನಂಚಿನ ಮಲ್ಪನ ವಂಡ ಈ ಅರ್ಧ ದಿನ ಲಾಕ್ಡೌನ್ ಮಲ್ಪನೆ ಇಡ್ಲಿ ಒಂಜಿ ಪತ್ತು ಹತ್ತಿನ ಒಂಜಿ 15 ದಿನ ಫುಲ್ ಲಾಕ್ಡೌನ್ ಮಲ್ತಣ ಮತ್ತೆ ನಮನ ಸೇಫ್ಟಿ ಇಂದು ಪಣಲಿ ಬಿಸ್ನೆಸ್ ಬಿಟ್ಟಾಪಣ ವಂಡ ಕೊರೋನಾ ಕೊರೋನಾ ಜಾಸ್ತಿ ಆಗ್ಬೋದು ಪರ ಊರು ಉಡಿತನಾಗಲಿ ನೆಕ್ಕು ದುಂಬು ಬರ್ಪದಿಂದ ಬರ್ಪದ ಬೇರೆಡ ಈತ ಆಪೇದ ಅವ್ಳು ಫುಲ್ಲು ಕೊರೋನಾ ಪತ್ತಿನ ಹಿಡಿದು ಒಕ್ಕ ಮಕ್ಕಳು ಈಡೆ ಬರ್ತೇವೆ ಮುಲ್ತಾಗಲೇ ಇತ್ತನಾಗಲೆಲ್ಲ ಬರ್ತೇನೆ. ಐ ಎಲ್ ಪಿಂಟೋ, ಕೊಪ್ಪದ ಬಯಲು ಕೊಯ್ಯೂರು ಗ್ರಾಮ ಬೆಳ್ತಂಗಡಿ ತಾಲೂಕು. ಈ ಕೊರೋನಾದ ಬಗ್ಗೆ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಬೇಕು, ನಮ್ಮ ಸ್ವಂತ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು. ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮನೆಯಿಂದ ಹೊರಗೆ ಬರಬೇಡಿ ಅಂತ, ಆದರೂ ಮನೆಯಿಂದ ಹೊರಗೆ ಬರಬೇಡಿದ್ರೆ ನಾವು ಏನು ಮಾಡೋದು? ಸಮಾಜದಲ್ಲಿ ಇದು ಏನೋ ಹೆಮ್ಮಾರಿಯಾಗಿ ಬೆಳೆದಿದೆ. ಆದರೆ ಭಾರತ ಸರ್ಕಾರದ ಮೋದಿಜಿಯವ್ರ ಹತ್ರ ಕೇಳ್ತೇನೆ, ನಾನು ಮೋದಿಜಿಯವ್ರ ಹತ್ರ ಮೇನೆ ಮನ್ ಕಿ ಬಾತ್ ಬಾತ್ ಕರ್ದಿ ಆತ ಸೇಟ್ ಫಾರ್ ಕರೋಡ್ ಲಾಕ್ ಆಮ್ ಲೆಕ್ಕ ಆತ ದೇತೆ ಆಯ್ತಾ ಕಿತ್ನ ಪಿಕಪ್ ಕಿಕ್ ಬಿಟ್ಟಿದೆ. ನಾನು 300 ಕಿಟ್ ಕೊಟ್ಟಿದ್ದೇನೆ, 10 ಅಂಗವಿಕಲರಿಗೆ ಕೊಟ್ಟಿದ್ದೇನೆ, 10 ಹಲವು ಜನ ಹಿರಿಯ ನಾಗರಿಕರಿಗೆ ನಾನು ಗೌರವಿಸಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಜಿಗೆ ಬಹಿರಂಗವಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಅವರು ಸರ್ಕಾರದಲ್ಲಿ ದಿಟ್ಟ ಒಂದು ಹೆಜ್ಜೆ ಇಟ್ಟಿದ್ದಾರೆ, ಅದರ ಬಗ್ಗೆ ನನಗೆ ದೂಷಣೆ ಏನೂ ಇಲ್ಲ. ಆದರೂ ತುಂಬ ಎಡವಿದ್ದಾರೆ. ಈಗ ಡಿ ಕೆ ಶಿ ಅವರಿದ್ದಾರೆ, ಅವರು ಕೂಡ ತುಂಬ ಎಡವಿದ್ದಾರೆ. ಅದು ರಾಜಕೀಯದಲ್ಲೇ ಮಾತಾಡಲಿಕ್ಕೆ ಹೋಗಲ್ಲ. ಈಗ ಈ ವಿಷಯವನ್ನು ಸಮಾಜದಲ್ಲಿ ಗುರುತಿಸಿ ಸಮಾಜದಲ್ಲಿ ಒಂದು ಏಳ್ಗೆಯನ್ನು ಮಾಡಬೇಕು. ಸರ್ಕಾರ ಕೈಗೊಂಡ ಲಾಕ್ಡೌನ್ ನಿರ್ಧಾರ ಒಂದು ಒಳ್ಳೆಯ ನಿರ್ಧಾರ ಅಂದರೆ ನನ್ನ ಭಾವನೆ. ಲಾಕ್ಡೌನ್ ಅಗತ್ಯ ಉಂಟು, ಯಾಕಂದರೆ ಜನರಲ್ಲಿ ಎಷ್ಟು ಜಾಗೃತಿ ಮೂಡಿಸಿದರೂ ಅವರೇನು ಆ ಬಗ್ಗೆ ಅವರು ಜಾಗ್ರತೆ ತಗೊಳ್ತಾ ಇಲ್ಲ. ಆದ್ದರಿಂದ ಸರ್ಕಾರದ ಈ ನಿರ್ಧಾರ ಜಿಲ್ಲಾಡಳಿತಕ್ಕೆ ಅವರು ಸೂಚನೆ ನೀಡಿದ್ದಾರೆ ಲಾಕ್ಡೌನ್ ಮಾಡಬೇಕಂತ. ಅದು ಒಳ್ಳೆಯ ನಿರ್ಧಾರ ಅಂತ ನನ್ನ ಭಾವನೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನತೆ ಏನೇ ಅಭಿಪ್ರಾಯಪಟ್ಟರು ಅಂತ.
ಕ್ಯಾಮರಾ ಪರ್ಸನ್ ಧನ್ಯ ಹೊಳ್ಳನ್ ಜೊತೆ ನಾನು ಸ್ಮಿತಾ ಬಂಟ್ವಾಳ್, ಸುದ್ದಿ ಚಾನೆಲ್.